ಪುರಾಣ ಹೇಳ್ತದೆ, ಸ್ವೇನ ದೇಹೇನ, ತನ್ನ ನಿಜ ಶರೀರದಿಂದಲೇ ತಪಸ ಪ್ರಾಪ್ತ ಯೋಗಸ್ತು, ತಪಸ್ಸಿನಿಂದ ತನ್ನ ಸಾಧನೆಯಿಂದಾಗಿ ಯೋಗ ಸಿದ್ಧಿಯನ್ನು ಪಡೆದಂತಹ ಜಿತಾತ್ಮನಾದಂತಹ ಸಂಯಮಿಯಾದಂತಹ ನಚಿಕೇತ ಯಮನ ಸದನಕ್ಕೆ ಬಂದುಬಿಟ್ಟ ಅಂತದೆ. ಈ ಭಾಗ ಸ್ವಲ್ಪ ಗೊಂದಲದ ಭಾಗ. ಎಲ್ಲಿಯೂ ಕೂಡ ನಚಿಕೇತ ಯಮಸದನಕ್ಕೆ ಹೇಗೆ ಬಂದ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಪುರಾಣ ಹೇಳ್ತದೆ ಸ್ವೇನ ದೇಹೇನ ಸುವ್ರತ, ಸ್ವೇನ ದೇಹೇನ ಅಂತ ಹೇಳಿದರೆ ನಿಜ ಶರೀರದಿಂದಲೇ ಬಂದ ಅನ್ನುವ ಮಾತು ಪುರಾಣ ಸ್ಪಷ್ಟವಾಗಿ ಹೇಳ್ತದೆ. ಉಪನಿಷತ್ತಾಗಲಿ ಬೇರೆ ಕಡೆಗಳಲ್ಲಾಗಲಿ ಹೇಳುವುದಿಲ್ಲ. ಈ ಶರೀರದಿಂದ, ನಿಜ ದೇಹದಿಂದ ಆ ಲೋಕಕ್ಕೆ ಹೋಗಲಿಕ್ಕೆ ಆಗುವಂಥದ್ದು ಬೇರೆ ಪ್ರಕರಣಗಳನ್ನೆಲ್ಲ ನೋಡಿದಾಗ ಅದು ಸ್ವಲ್ಪ ಕಷ್ಟ. ಹಾಗಾಗಿ ಕೆಲವೊಂದಿಷ್ಟು ಜನ ವಿದ್ವಾಂಸರು ಇಲ್ಲ ಅವ ಅಂತಹ ಯೋಗ ಸಾಧನೆಯಿಂದಾಗಿ ತನ್ನ ಸ್ವಶರೀರದಿಂದಲೇ ಅಲ್ಲಿಗೆ ಹೋದ ಅಂತ ಅಂತಾರೆ. ಮತ್ತೆ ಕೆಲವರು ಅವ ಸ್ವಶರೀರದಿಂದ ಹೋದದ್ದಲ್ಲ, ಮುಂದೆ ಆಗುವಂತಹ ಎಲ್ಲ ಘಟನೆಗಳು ಒಂದು ಸ್ವಪ್ನದ ದೃಷ್ಟಿಯಲ್ಲಿ, ಸ್ವಪ್ನದ ರೀತಿಯಲ್ಲಿ, ಹೇಗೆ ನಮಗೆ ರಾತ್ರಿ ಮಲಗಿದಾಗ ಸ್ವಪ್ನದಲ್ಲಿ ದೊಡ್ಡ ಕಥೆ ಕಾಣ್ತೇವೆ, ಏನೇನೋ ಚಿತ್ರ ವಿಚಿತ್ರ ವಸ್ತುಗಳನ್ನು ಕಾಣ್ತೇವೆ, ವಿಚಿತ್ರವಾದ ಸಂಭಾಷಣೆಗಳನ್ನು ನೋಡ್ತೇವೆ, ಹಾಗೆ ಅವನ ಉದ್ಧಾರಕ್ಕಾಗಿ, ನಚಿಕೇತನ ಉದ್ಧಾರಕ್ಕಾಗಿ ಸ್ವಪ್ನದಲ್ಲಿ ಕಂಡಂತಹ ವಿಚಾರ ಅಂತ ಕೆಲವು ವಿದ್ವಾಂಸರು ಅದನ್ನು ಸಂಯೋಜನೆ ಮಾಡ್ತಾರೆ. ಅಂತೂ ಇದಿಷ್ಟು ಎರಡು ಭಿನ್ನಾಭಿಪ್ರಾಯಗಳಿದ್ದರು. ನಚಿಕೇತ ಪುರಾಣದ ಪ್ರಕಾರದಲ್ಲಿ ಸ್ವೇನೆ ದೇಹೇನ ಸುವ್ರತ ಅಂತ ಸ್ಪಷ್ಟ ಹೇಳಿದ್ರಿಂದ ಸಶರೀರನಾಗಿ ಅಲ್ಲಿಗೆ ಹೋದ ಅಂತ. ಇನ್ನು ಅಲ್ಲಿಗೆ ಹೋದ ನಂತರದಲ್ಲಿ ಮತ್ತೆ ಇಡೀ ಕಠೋಪನಿಷತ್ತಿನ ಕಥೆಯುಂಟು. ಇಡೀ ಕಠೋಪನಿಷತ್ತಿನ ಕಥೆಯನ್ನು ಪುರಾಣ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸುತ್ತದೆ. ಗತಶ್ಚ ಪರಮಂ ಸ್ಥಾನಂ ಯತ್ರ ರಾಜ ದುರಾಸದ ಅರ್ಚಿತಸ್ತು ಯಥಾ ನ್ಯಾಯಂ ದೃಷ್ಟೈವತು ವಿಸರ್ಜಿ ದೃಷ್ಟೈವತು ವಿಸರ್ಜಿತ. ಅಲ್ಲಿಗೆ ಹೋಗ್ತಾನೆ, ಯಮಲೋಕಕ್ಕೆ ಹೋಗ್ತಾನೆ. ಗತಶ್ಚ ಪರಮಂ ಸ್ಥಾನಂ, ಯಮನ ಲೋಕಕ್ಕೆ ಹೋಗಿ ಸೇರ್ತಾನೆ. ಎಲ್ಲಿ ಯಮಧರ್ಮ ಇದ್ದಾನೋ ಅಲ್ಲಿಗೆ ಹೋದ. ಅರ್ಚಿತಸ್ತು ಯಥಾನ್ಯಾಯ, ಇವನಿಗೆ ಯಾವ ರೀತಿಯಲ್ಲಿ ಉಪಚಾರಗಳನ್ನು ಮಾಡಬೇಕು ಯಮಧರ್ಮ ಅದನ್ನೆಲ್ಲ ಉಪಚಾರಗಳನ್ನು ಮಾಡಿ ದೃಷ್ಟ್ವೈವತು ವಿಸರ್ಜಿತ, ಮತ್ತೆ ಅವನಿಂದ ಕಳುಹಿಸಲ್ಪಟ್ಟವನಾಗಿ ಹಿಂದೆ ಬಂದ ಅಂತ ಪುರಾಣ ಒಂದು ಶ್ಲೋಕದಲ್ಲಿ ಇಡೀ ಯಮಲೋಕದ ವಿಸಿಟಿನ ಕಥೆಯನ್ನು ಮುಗಿಸಿಬಿಡ್ತದೆ. ಅದೇ ಉಪನಿಷತ್ತಿನಲ್ಲಾದಾಗ ಅದು ದೊಡ್ಡ ಕಥೆಯಾಗಿ ಉಂಟು. ಅದನ್ನು ಬಿಟ್ಟರೆ ಇದು ಪೂರ್ಣ ಆಗುವುದಿಲ್ಲ. ಅದಕ್ಕೋಸ್ಕರ ಉಪನಿಷತ್ತಿನಲ್ಲಿ ಏನುಂಟು ಅಂತ ಹೇಳ್ತೇನೆ. ಇಲ್ಲಿಂದ ಹೊರಡ್ತಾನೆ ನಚಿಕೇತ. ಅಲ್ಲಿಗೆ ಹೋದರೆ ಅಲ್ಲಿ ಯಮ ಇಲ್ಲಂತೆ, ಮನೆಯಲ್ಲಿ ಯಮ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಯಮನ ಪತ್ನಿ ಶ್ಯಾಮಲಾದೇವಿ ಮನೆಯಲ್ಲಿದ್ದಳು. ಮನೆಯಲ್ಲಿದ್ದವಳು ಹೇಳ್ತಾಳೆ, ಯಮಧರ್ಮ ಇಲ್ಲ, ದೂರ ಹೋಗಿದ್ದಾನೆ, ಹಾಗಾಗಿ ಏನು ಮಾಡ್ತಿ, ಇಲ್ಲ ನಾನು ಬರುವವರೆ ಕಾಯ್ತೇನೆ, ಒಳಗೆ ಬಾ, ಬರೋದಿಲ್ಲ, ಆಹಾರ ತಗೊಳ್ಳು, ತಗೊಳ್ಳೋದಿಲ್ಲ ಹೇಳಿ ಮೂರು ರಾತ್ರಿಗಳನ್ನು, ಮೂರು ರಾತ್ರಿ ಅಂದರೆ ಹಗಲು ರಾತ್ರಿ ಅಂತ, ಮೂರು ದಿನವನ್ನು ಯಮನನ್ನು ಕಾಣದೆ ಉಪವಾಸದಲ್ಲಿ ನಚಿಕೇತ ಕಳೀತಾನೆ ಅಂತದೆ ಪುರಾಣ. ಯಮ ಬರ್ತಾನೆ, ಬಂದು ನೋಡಿದಾಗ ಒಬ್ಬ ಅತಿಥಿ ಪುಟ್ಟ ಹುಡುಗ ಕಾಯ್ತಾ ಇದ್ದಾನೆ. ಶ್ಯಾಮಲಾದೇವಿಯನ್ನು ಕರೆದು ಕೇಳಿದರೆ ಅವಳು ಹೇಳ್ತಾಳೆ, ನಾನು ಏನು ಮಾಡಿದ್ರೆ ಅವ ತಗೊಳ್ತಾ ಇಲ್ಲ ಹುಡುಗ, ನೀವೇ ನೋಡಿ ಅಂತ. ಕೊನೆಗೆ ಅವನನ್ನು ಕರೆದು ಬೇರೆ ಬೇರೆ ಉಪಚಾರಗಳನ್ನು ಮಾಡ್ತಾನಂತೆ. ಯಮ ಹೇಳುವ ಮಾತು ಎಷ್ಟು ಸುಂದರ ನೋಡಿ, ಉಪನಿಷತ್ತಿನಲ್ಲಿರುವಂಥದ್ದು. ವೈಶ್ವಾನರ ಪ್ರವಿಶತ್ಯತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರವೈವಸ್ವತೋದಕಂ. ಆ ಶ್ಯಾಮಲೆ ಹೇಳ್ತಾಳೆ, ಒಬ್ಬ ಅತಿಥಿ ಹಸಿದವ ನಮ್ಮ ಮನೆಗೆ ಬಂದರೆ ಅದು ಯಾರೇ ಇರಬಹುದು, ಹಸಿದ ಅತಿಥಿ ಅಷ್ಟೇ, ಅವ ಮನೆಗೆ ಬಂದರೆ ಕೇವಲ ಅವ ಒಬ್ಬ ಹ್ಯೂಮನ್ ಬಾಡಿ, ಒಂದು ಕೇವಲ ಮನುಷ್ಯ ಶರೀರ ಅಲ್ಲ, ಅವನ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿ ಏನು ಜ್ವಲಿಸ್ತಾ ಇರ್ತದೆ, ಆ ಹಸಿವಿನ ಬೆಂಕಿಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಅದಕ್ಕೆ ಆಹುತಿ ಕೊಟ್ಟು ಅವನ ಶರೀರದಲ್ಲಿರುವಂತಹ ಭಗವಂತನನ್ನು ಸಂತೃಪ್ತಿ ಪಡಿಸುವಂಥದ್ದು ಕರ್ತವ್ಯ ಅಂತಾರೆ. ವೈಶ್ವಾನರ ಪ್ರವಿಶತ್ಯತಿಥಿ, ಒಬ್ಬ ಅತಿಥಿ ಅಂತ ಹೇಳಿದರೆ ವೈಶ್ವಾನರ, ಅದಲ್ವ ಗೀತೆಯಲ್ಲಿ ಕೃಷ್ಣ ಹೇಳಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಅವ ವೈಶ್ವಾನರ ರೂಪದಲ್ಲಿ ಭಗವಂತ ನಮ್ಮ ಶರೀರದಲ್ಲಿ ಬಂದು ಕೂತು ನಾವು ತಿಂದ ಉಂಡ ಕುಡಿದ ಎಲ್ಲ ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡ್ತಾನೆ. ಅದಕ್ಕೋಸ್ಕರವಾಗಿ
ಆ ಭಗವಂತ ಹೊಟ್ಟೆಯಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಕೆಲಸ ಮಾಡ್ತಾನೆ ಅನ್ನುವ ಕಾರಣದಿಂದಾಗಿ ನಮ್ಮಲ್ಲಿ ಊಟ ಅನ್ನುವಂಥದ್ದು ಕೂಡ ಸಮಾರಾಧನೆ ಅಂತ ಆದದ್ದು, ಅನ್ನದಾನ ಅಂತ ಆದದ್ದು ಆ ಕಾರಣಕ್ಕೋಸ್ಕರವಾಗಿ. ಹೊಟ್ಟೆಯಲ್ಲಿ ಭಗವಂತ ಅಗ್ನಿಯ ರೂಪದಲ್ಲಿ ಕೂತು ಅದನ್ನು ಜೀರ್ಣ ಮಾಡ್ತಾನಲ್ವೋ ಆ ಕಾರಣಕ್ಕಾಗಿ, ಇಲ್ಲದಿದ್ದರೆ ಬೇರೆ ದಿಕ್ಕಿನಲ್ಲಾದರೆ ತಿನ್ನುವುದು ಅಂತ ಅಷ್ಟೇ, ಹೊಟ್ಟೆ ತುಂಬಿಸುವುದು ಅಷ್ಟು ಮಾತ್ರ ಕಾನ್ಸೆಪ್ಟ್ ಇದ್ದರೆ ನಮ್ಮಲ್ಲಿ, ಅದು ವಿಶೇಷವಾಗಿ ನಮ್ಮ ಈ ಕೋಸ್ಟಲ್ ಬೆಲ್ಟ್ ಕರಾವಳಿ ಈ ಭಾಗದಲ್ಲಂತೂ ಅನ್ನದಾನಕ್ಕೆ ತುಂಬ ಮಹತ್ವ. ಒಂದು ಸಣ್ಣ ಕಾರ್ಯಕ್ರಮ ಇದ್ದು ನಾಗಮಂಡಲದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದ್ದರೂ ನೂರಾರು ಜನರಿಗೆ, ಸಾವಿರಾರು ಜನರಿಗೆ, ಹಸಿದವರಿಗೆ, ಎಲ್ಲರಿಗೂ ಅನ್ನದಾನ ಮಾಡುವಂತಹ ಸಂಪ್ರದಾಯ ನಮ್ಮಲ್ಲುಂಟು. ನಾವು ಎಲ್ಲಿಯೂ ಕೂಡ ಊಟ ಅಂತ ಹೇಳುವಂಥದ್ದು ಮಾಮೂಲಾಗಿ ಮಾತ್ರ, ವಾಸ್ತವಿಕವಾಗಿ ಅದು ಅನ್ನದಾನ ಅಂತ ನಾವು ಕರಿತೇವೆ. ಯಾಕಂದರೆ ನಾವು ಸ್ವೀಕಾರ ಮಾಡಿದ ಆಹಾರ ಪದಾರ್ಥವನ್ನು ಹೊಟ್ಟೆಯಲ್ಲಿ ನಿಂತ ಭಗವಂತ ವೈಶ್ವಾನರ ರೂಪದಲ್ಲಿ ಅವ ಜೀರ್ಣ ಮಾಡಿ ನಮ್ಮ ಅಂಗಾಂಗಗಳಿಗೆ ಅದನ್ನು ಒಪ್ಪಿಸ್ತಾನೆ ಅನ್ನುವಂತಹ ಕಾನ್ಸೆಪ್ಟಲ್ಲಿ. ಇದಕ್ಕೋಸ್ಕರ ನಾವು ಊಟ ಮಾಡುವಾಗ ಬೇರೆಯವರ ಹಾಗೆ ಕೈಯಲ್ಲಿಟ್ಟುಕೊಂಡು ತಿನ್ನುವಂಥದ್ದು, ಓಡಾಡಿಕೊಂಡು ತಿನ್ನುವಂಥದ್ದು ಹೀಗೆಲ್ಲ ಮಾಡುವುದಿಲ್ಲ. ನಮ್ಮ ಊಟಕ್ಕೊಂದು ಸಂಪ್ರದಾಯ ಉಂಟು. ಒಂದು ನೆಲದಲ್ಲಿ ಕೂತು ಅನ್ನ ಹಾಕಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿ ನಾವು ದೇವರನ್ನು ಕೈ ಮುಗಿದು ಅನ್ನಪೂರ್ಣೆ ಸದಾಪೂರ್ಣೆ, ಒಬ್ಬೊಬ್ಬರು ಅವರವರ ಸಂಪ್ರದಾಯದ ಪ್ರಕಾರ ಬೇರೆ ಬೇರೆ ಮಂತ್ರಗಳನ್ನು ಹೇಳ್ತಾರೆ. ಅಂತೂ ಆ ಊಟ ಮಾಡುವ ಹಿನ್ನೆಲೆಯಲ್ಲಿ ದೇವರ ಪ್ರಾರ್ಥನೆಯೂ ಕೂಡ ಸೇರಿಕೊಂಡು ಮಾಡುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಆ ಒಳಗಿರುವಂತಹ ಅಗ್ನಿಗೆ ನಾವು ಆಹುತಿಯನ್ನು ಕೊಡ್ತೇವೆ. ಅದಕ್ಕೋಸ್ಕರ ಕ್ರಮ ಪ್ರಕಾರ ಮಾಡುವುದು ಅಂತಾದರೆ ಅದಕ್ಕೆ ಅಭಿಗಾರ ಮಾಡಬೇಕು, ಅದಕ್ಕೆ ಪರಿಶೇಚನೆ ಮಾಡಬೇಕು, ಇಂಥದ್ದೆಲ್ಲ ಬೇರೆ ಬೇರೆ ಸಂಪ್ರದಾಯಗಳುಂಟು. ಹೇಗೆ ಒಂದು ಹೋಮ ಮಾಡ್ತೇವೆ, ಹೋಮಕ್ಕೆ ಒಂದು ಎಷ್ಟು ಮಹತ್ವ ಉಂಟು, ಒಂದು ಕುಂಡ ಮಾಡಿ ಅದರಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹೋಮಕ್ಕೆ ಹೇಗೆ ದ್ರವ್ಯಗಳನ್ನು ಆಹುತಿಯನ್ನು ಕೊಟ್ಟು ನಾವು ಹೋಮ ಮಾಡ್ತೇವೆ, ಅಷ್ಟೇ ಮಹತ್ವ ಈ ಯಾಗಕ್ಕೂ ಕೂಡ ಉಂಟು. ಆ ಕಾನ್ಸೆಪ್ಟಲ್ಲಿ ನಾವು ಮಾಡಿದಾಗ ಅಷ್ಟೇ ಮಹತ್ವ ಉಂಟು. ಕುಂಡದಲ್ಲಾಗುವಾಗ ಅಗ್ನಿ ಹೊರಗೆ, ಹೊರಗೆ ಆಹುತಿ ಕೊಡ್ತೇವೆ, ಶರೀರದಲ್ಲಾಗುವಾಗ ಅಗ್ನಿ ಒಳಗೆ, ಅದಕ್ಕೋಸ್ಕರ ಆಹುತಿ ಒಳಗೆ ಕೊಡ್ತೇವೆ. ಹೀಗೆ ಈ ಭಾವನೆ ಬಂದಾಗ, ಈ ವಿಚಾರ ನಮ್ಮಲ್ಲಿ ಬಂದಾಗ ನಮ್ಮ ಊಟ ಅನ್ನುವಂಥದ್ದು ಕೂಡ ದೊಡ್ಡ ಯಜ್ಞ ಆಗ್ತದೆ ಅನ್ನುವ ಮಾತು ಇಲ್ಲಿ ನಮಗೆ ಯಮ ಮತ್ತು ಶ್ಯಾಮಲಾದೇವಿಯರ ಸಂವಾದದಿಂದ ಗೊತ್ತಾಗ್ತದೆ. ಹಾಗಾಗಿ ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿ ಅಂತ ಹೇಳಿದಾಗ ಎಲ್ಲ ಉಪಚಾರವನ್ನು ನಚಿಕೇತನಿಗೆ ಮಾಡ್ತಾರೆ. ಯಮನಿಗೆ ಬೇಸರ, ಪಶ್ಚಾತ್ತಾಪ, ಛೆ, ನನಗೋಸ್ಕರ ಹುಡುಕಿಕೊಂಡು ಬಂದ ಹುಡುಗ ಮೂರು ರಾತ್ರಿ ಇಲ್ಲಿ ಏನು ಅನ್ನ ಆಹಾರಾದಿಗಳನ್ನು ಇಲ್ಲದೆ ಕಳೆದಲ್ಲ ಅನ್ನುವ ಬೇಸರಿನಲ್ಲಿ ಅವ ಹೇಳ್ತಾನೆ, ತಿಸ್ರೋ ರಾತ್ರಿ ಹಿ ಯದವಾತ್ ಸೀರ್ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ ನಮಸ್ಯ ನಮಸ್ತೆಸ್ತು ಭಗವನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿ ತ್ರೀನ್ ವರಾನ್ ವೃಣೀಶ್ವ ಅಂತ ಹೇಳಿ ಆ ನಚಿಕೇತನಿಗೆ ಹೇಳ್ತಾನೆ, ನೀನು ನನಗೋಸ್ಕರವಾಗಿ ಮೂರು ದಿನ ಇಲ್ಲಿ ಕಾದು ಕೂತಿಯಲ್ಲೋ ನಾನಿಲ್ಲ ಅಂತ. ತಿಸ್ರೋ ರಾತ್ರಿಹಿ ಯದವಾಸೀಹಿ ಗೃಹೇ ಮೇ ಅನಶ್ನನ್, ಊಟ ಮಾಡದೆ ಮೂರು ರಾತ್ರಿ ಕೂತಿಯಲ್ವೋ, ಬೇರೆಯವರಾದರೆ ವಾಪಸ್ ಹೋಗ್ತಾ ಇದ್ರು, ನೀನು ಹಾಗೆ ಹೋಗಲಿಲ್ಲಲ್ವೋ, ನನಗೆ ತುಂಬ ನಿನ್ನನ್ನು ಉಪವಾಸ ಹಾಕಿದ ಬಗ್ಗೆ ಖೇದ ಆಗ್ತಾ ಉಂಟು, ನಿನ್ನ ತಾಳ್ಮೆ ನೋಡಿ ಸಂತೋಷ ಆಗ್ತಾ ಉಂಟು, ಮೂರು ವರವನ್ನು ಕೇಳು ನಿನಗೆ ಕೊಡ್ತೇನೆ ಅಂತ ಪ್ರಾರಂಭದಲ್ಲಿಯೇ ಮೂರು ವರಗಳ ಘೋಷಣೆಯನ್ನು ಯಮಧರ್ಮರಾಜ ಮಾಡಿಬಿಡ್ತಾನೆ. ಅಲ್ಲ, ಘೋಷಣೆ ಮಾಡಿ ಮತ್ತೆ ಕೊಡುವುದಿಲ್ಲ ಅಂತ ಏನು ಹೇಳುವುದಿಲ್ಲ, ತಪ್ಪಿಸ್ಲಿಕ್ಕೆ ನೋಡ್ತಾನೆ ಮತ್ತೆ, ಆದರೆ ಈ ನಚಿಕೇತ ತಪ್ಪುವುದಿಲ್ಲ. ಸರಿ, ನಚಿಕೇತನಿಗೆ ಸಂತೋಷ ಆಗ್ತದೆ. ಸಂತೋಷ ಆಗಿ ಅವ ಮೊದಲನೆಯವರ ಏನು ಕೇಳ್ತಾನೆ ಅಂತಂದರೆ, ಈ ಮಕ್ಕಳು ನೋಡಿ, ಮಕ್ಕಳಿಗೆ ಎಷ್ಟಾದರೂ ಭಯ, ಅಪ್ಪ ಹೇಳಿದ್ದಾನೆ ಹೋಗುವಾಗಲೇ, ಹೋಗಬೇಡ 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 ಹತ್ತು ಸಲ ಹೇಳಿದ್ದಾನೆ. ಇವ ಹಠದಿಂದ ಬಂದಿದ್ದಾನೆ, ಇನ್ನು ಹೋಗುವಾಗ ಮತ್ತೆ ಅಪ್ಪ ಬೆತ್ತ ಹಿಡ್ಕೊಂಡು ಕಾದಿದ್ರೆ ಹುಡುಗ, ಅವನ ಆ ಹುಡುಗ ಬುದ್ಧಿ ಎಷ್ಟು ಸುಂದರವಾಗಿ ಉಪನಿಷತ್ತು ನಮಗೆ ತೋರಿಸ್ತದೆ ನೋಡಿ. ಅವ ಹೇಳದ ಯಮಧರ್ಮನ ಹತ್ರ ಹೇಳ್ತಾನಂತೆ, ಅಪ್ಪ ಬೇಡ ಬೇಡ ಹೇಳಿದ್ರು ನಾನು ಹೊರಟು ಬಂದಿದ್ದೇನೆ, ಹೋಗುವಾಗ ನನಗೆ ಈಗ ಹೆದರಿಕೆ ಮನಸ್ಸಿನಲ್ಲಿ ಕೂತಿದೆ, ಅಪ್ಪ ಮತ್ತೆ ಬೈತಾನ ಅಂತ. ಹಾಗಾಗಿ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತಃ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. ಮೂರು ವರದಲ್ಲಿ ಸುರುವಿನವರ ಏನು ಗೊತ್ತುಂಟ, ನಾನು ಇಲ್ಲಿಂದ ಹಿಂದೆ ತಿರುಗಿ ಹೋಗುವಾಗ ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯುಹು, ನನ್ನಪ್ಪ
ಸಮಾಧಾನ ಚಿತ್ತದಿಂದ ಇರಬೇಕು. ಅವನ ಮನಸ್ಸಿನಲ್ಲಿದ್ದ ಉದ್ವೇಗ, ಸಿಟ್ಟು, ರೋಷ ಇದೆಲ್ಲವೂ ಕೂಡ ಶಾಂತಾಗಿ, ಶಾಂತ ಸಂಕಲ್ಪ ಸುಮನಾಯದ ವೀತಮನ್ಯು, ಒಂದು ಚೂರು ಸಿಟ್ಟಿನ ಲವಲೇಶವೂ ಕೂಡ ಅವನಲ್ಲಿ ಇರಬಾರದು. ಹಾಗೆ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸುವಂತಹ ಬುದ್ಧಿ ನನ್ನ ಅಪ್ಪನಿಗೆ ಬರಲಿ, ಮೂರು ವರದಲ್ಲಿ ಸುರುವಿನ ವರ ಇದು ನನಗೆ ಕೊಟ್ಟು ಅಂತ ನಚಿಕೇತ ಯಮನ ಬಳಿಯಲ್ಲಿ ಕೇಳ್ತಾನೆ. ಯಮ ತಥಾಸ್ತು ಅಂದುಬಿಟ್ಟ, ಅಬ್ಬ ನೆಮ್ಮದಿ ಆಯಿತು, ಇನ್ನೊಮ್ಮೆ ಮನೆಗೆ ಹೋಗ್ಬೋದಲ್ಲ, ಅಪ್ಪ ಏನಾದರೂ ಹೊಡಿಲಿಕ್ಕಿಲ್ಲ, ಯಮಧರ್ಮ ಹೇಳಿದಾನೆ ನಿನ್ನಪ್ಪ ಇನ್ನೇನು ಸಿಟ್ಟು ಮಾಡೋದಿಲ್ಲ ಅಂತ ನೆಮ್ಮದಿ ಆಗ್ತದೆ. ಇದು ಈ ನಮ್ಮ ಪುರಾಣ ಎಲ್ಲ ಗ್ರಂಥಗಳನ್ನು ತೆಗೆದು ನೋಡಿದಾಗ ಈ ಮಕ್ಕಳ ವರ್ತನೆ ಉಂಟು ನೋಡಿ, ಇಂಥದ್ದು ಅಪೂರ್ವ ವಿಸ್ಮಯಕಾರಿಯಾದಂತಹ ಅನೇಕ ಕಥೆಗಳು ಘಟನೆಗಳು ಬರ್ತದೆ. ಇದಾಯಿತು ಪುರಾಣಗಳ ಯಥಾರ್ಥ ಪ್ರಯೋಜನ. ಎಷ್ಟೋ ಬಾರಿ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ದ್ವೇಷ, ಕಿಚ್ಚು, ಅಸಹನೆ ಇಂಥದ್ದೆಲ್ಲ ಭಾವನೆಗಳು ಸಹಜವಾಗಿ ಇದ್ದು ಬಿಡ್ತದೆ. ಈ ಕಥೆಗಳನ್ನು, ಇಂಥ ವಿಚಾರಗಳನ್ನು ನಿರಂತರ ಕೇಳ್ತಾ ಬಂದಾಗ ಒಂದೊಂದು ಹಂತದಲ್ಲಿ ಅದು ಕಡಿಮೆ ಆಗ್ತದೆ. ಒಂದೇ ಸಲಕ್ಕೆ ಆಗಲಿಕ್ಕಿಲ್ಲ, ಅದು ಬೇರೆ ವಿಚಾರ. ಅಂತೂ ಹಂತ ಹಂತದಲ್ಲಿ ಕಡಿಮೆ ಆಗ್ತದೆ. ಪ್ರಹ್ಲಾದನು ಹಾಗೆ ಮಾಡಿದ್ದ. ನರಸಿಂಹ ಬರಬೇಕು ಅಂತ ಪ್ರಾರ್ಥನೆ ಮಾಡಿ 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 ಕೊನೆಗೆ ಎಲ್ಲ ಘಟನೆಗಳಾದ ನಂತರದಲ್ಲಿ ನರಸಿಂಹ ಪ್ರತ್ಯಕ್ಷನಾದರೆ ಏನು ವರಬೇಕು ಕೇಳಿ, ಏನು ವರಬೇಕು ಕೇಳು ಅಂತಂದರೆ ಏನು ಕೇಳೋದಿಲ್ಲ. ಕೊನೆಗೆ ನರಸಿಂಹದೇವರು ಸ್ವತಃ ಒತ್ತಾಯ ಮಾಡಿ ಕೇಳಿದಾಗ ಅವ ಹೇಳ್ತಾನೆ, ವರ ಕೊಡ್ತಿ ಅಂತಾದರೆ ಏನು ಗೊತ್ತುಂಟ, ಇದೊಂದು ವರ ಕೊಡು. ಏನು ಭಾಗವತದಲ್ಲಿ ಬರ್ತದೆ, ಯದನಿಂದ ಪಿತಾಮೇ ತ್ವಾಂ ಅವಿದ್ವಾನ್ ತೇಜ ಐಶ್ವರ್ಯಂ ತೇಜ ಐಶ್ವರ್ಯಂ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾತ್ ಅಘಾತ್. ಈ ವರ ನನಗೆ ಕೊಡು. ಏನು, ನನ್ನ ಅಪ್ಪ ಹಿರಣ್ಯಕಶಿಪು, ಬದುಕು ಪೂರ್ತಿ ನಿನ್ನನ್ನು ದ್ವೇಷ ಮಾಡಿಯೇ ಜೀವನ ಸಾಗಿಸಿದ, ಸತ್ತ ಅದೇ ದ್ವೇಷದಲ್ಲಿ ಸತ್ತ. ಒಂದು ದಿನವೂ ನಿನ್ನ ಮಹಾತ್ಮೆಯನ್ನು, ನಿನ್ನ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಬದುಕು ಪೂರ್ತಿ ವಿಷ್ಣು ವೈಷ್ಣವ ದ್ವೇಷದಲ್ಲೇ ಕಳೆದ. ನನಗೆ ಗೊತ್ತುಂಟು ದೇವ್ರೆ, ಒಬ್ಬ ಮನುಷ್ಯ ಭಗವಂತನನ್ನು ದ್ವೇಷ ಮಾಡಿ ಬದುಕಿದರೆ ಅವನಿಗೆ ಎಂತಹ ನರಕ ಪ್ರಾಪ್ತಿ ಆಗ್ತದೆ ಅಂತ ನನಗೆ ಗೊತ್ತುಂಟು. ನೀನು ವರ ಕೊಡ್ತೇನೆ ಅಂತ ಹೇಳಿದೆಯಲ್ವಾ, ಹಾಗಾಗಿ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾತ್ ಅಘಾತ್. ಒಬ್ಬ ವಿಷ್ಣು ದ್ವೇಷಿಗೆ, ವೈಷ್ಣವ ದ್ವೇಷಿಗೆ ಎಂತಹ ನರಕ ಪ್ರಾಪ್ತಿ ಆಗ್ತದೆ, ನನ್ನ ಅಪ್ಪನಾದಂತಹ ಹಿರಣ್ಯಕಶಿಪುವಿಗೆ ಅಂತಹ ನರಕವನ್ನು ಕೊಡಬೇಡ, ಅವನನ್ನು ಉದ್ಧಾರ ಮಾಡು, ಎಷ್ಟಾದರೂ ನನ್ನ ಅಪ್ಪಲ್ವಾ ಅಂತ ಅಪ್ಪನ ಬಗೆಗಿರುವಂತಹ ಪ್ರೀತಿಯನ್ನು ಪ್ರಹ್ಲಾದ ತೋರಿಸುವಂತಹ ಭಾಗ ಅದು ಭಾಗವತದಲ್ಲಿ ಬಂದರೆ, ಇಲ್ಲಿ ಉಪನಿಷತ್ತಿನಲ್ಲಿ ಪುರಾಣದಲ್ಲಾಗುವಾಗ ಇವ ನಚಿಕೇತ ಹೇಳ್ತಾನೆ, ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾತ್ ವೀತಮನ್ಯೂರ್ ಗೌತಮೋ ಮಾಭಿಮೃತ್ಯು ಅಂತ. ಅಪ್ಪನ ಸಿಟ್ಟು ಶಾಂತ ಆಗಲಿ, ಅಪ್ಪನಲ್ಲಿರುವಂತಹ ದ್ವೇಷ ಹೋಗಲಿ ಅನ್ನುವ ಪ್ರಾರ್ಥನೆ ಮೊದಲನೆಯದ್ದಾಗಿ ಯಮನ ಹತ್ರ ಮಾಡ್ತಾನೆ.